ನಾಳೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆ ಬಳಿಕ ಬನಶಂಕರಿ ದೇವಾಲಯವನ್ನ ಬಂದ್ ಮಾಡಲಾಗ್ತಾ ಇದೆ ಭಾನುವಾರ ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನ ಪುನಃ ಓಪನ್ ಆಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಚಂದ್ರಗ್ರಹಣದ ಕಿರಣಗಳು ದೇವರಿಗೆ ಬೀಳಬಾರದು ಅಂತ ದರ್ಬೆಯ ಮೂಲಕ ದಿಗ್ಬಂಧನವನ್ನ ಮಾಡಲಾಗ್ತಾ ಇದೆ ದೇವಸ್ಥಾನ ಶುದ್ಧಿ ಕಾರ್ಯ ಆದ ಮೇಲೆ ಶಾಂತಿ ಪೂಜೆ ಅಂತ ಮಾಡ್ತಾರೆ ಶಾಂತಿ ಪೂಜೆಯ ನಂತರ ಸಾರ್ವಜನಿಕರಿಗೆ ಮುಕ್ತವಾಗಿ ದೇವರ ದರ್ಶನಕ್ಕೆ ಅಂತ ಹೇಳಿ ಅವಕಾಶ ಮಾಡ್ಕೊಡ್ತೀವಿ ಅಂತ ಬನಶಂಕರಿ ದೇವಾಲಯದ ಅರ್ಚಕರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಹೋಗುವ ದೇವಸ್ಥಾನದಲ್ಲಿ ಬನಶಂಕರಿ ದೇವಸ್ಥಾನ ಕೂಡ ಒಂದು ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸುತ್ತಾ ಇದೆ ತಿಂಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸುತ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಬನಶಂಕರಿ ದೇವಾಲಯದಲ್ಲಿ ಗ್ರಹಣದ ದಿನ ಏನಾದರೂ ವಿಶೇಷ ಪೂಜೆ ಪುನಸ್ಕಾರ ಇರುತ್ತಾ ಅಥವಾ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರಾ ಗ್ರಹಣವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗ ದೇವಸ್ಥಾನದ ಸಹ ಅರ್ಚಕರಾದ ರಾಜು ಸ್ವಾಮಿಗಳಿದ್ದಾರೆ ಅವ್ರನ್ನ ಮಾತನಾಡಿಸಲು ಪ್ರಯತ್ನ ಮಾಡ್ತೀನಿ ನಮಸ್ತೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಚಂದ್ರಗ್ರಹಣ ದಿನ ದೇವಸ್ಥಾನ ಓಪನ್ ಇರುತ್ತಾ ಹೇಗೆ ಇಲ್ಲ ಈಗ ನಮ್ಮ ದೇವಾಲಯದಲ್ಲಿ ಶನಿವಾರ ಚಂದ್ರಗ್ರಹಣದ ದಿವಸ ಪ್ರಾತಃಕಾಲ ಪೂಜಾದಿಗಳನ್ನೆಲ್ಲ ಮುಗಿಸಿ ಮಧ್ಯಾಹ್ನ 3 ಗಂಟೆವರೆಗೂ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟು 3 ಗಂಟೆ ನಂತರ ಸಾಯಂಕಾಲದ ಪೂಜಾ ಕೈಂಕರ್ಯಗಳನ್ನು ಮಾಡೋದಿಲ್ಲ ಅವಕಾಶ ಇರೋದಿಲ್ಲ ಯಾವುದೇ ಭಕ್ತಾದಿಗಳಿಗೂ ದೇವತಾ ದರ್ಶನವನ್ನು ಕೂಡ ಅವಕಾಶ ಇರೋದಿಲ್ಲ ಆದ್ದರಿಂದ 3 ಗಂಟೆ ನಂತರ ದೇವಸ್ಥಾನ ಕ್ಲೋಸ್ ಆದರೆ ಪುನಃ ಬೆಳಗ್ಗೆ 4 ಗಂಟೆಗೆ ಭಾನುವಾರ ಬೆಳಗ್ಗೆ 4 ಗಂಟೆಗೆ ತೆಗೆದು ದೇವಾಲಯವನ್ನು ಪೂರ್ತಿ ಶುಚೀಕರಣ ಮಾಡಿ ಶುದ್ಧಿ ಮಾಡಿ ಪುಣ್ಯಾಹಾರ ಮಾಡಿ ಆ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಶನಿವಾರ ದಿನ 3 ಗಂಟೆವರೆಗೂ ಕೂಡ ದೇವಸ್ಥಾನವನ್ನು ಓಪನ್ ಮಾಡ್ತೀರಾ 3 ಗಂಟೆವರೆಗೂ ಕೂಡ ಯಾವ ರೀತಿಯ ಪೂಜೆ ಪುನಸ್ಕಾರ ಇರುತ್ತೆ ಗ್ರಹಣಕ್ಕೆ ಸಂಬಂಧಪಟ್ಟಂತ ಪೂಜೆ ಪುನಸ್ಕಾರ ಇರುತ್ತೆ ಅನ್ಸು ಗ್ರಹಣಕ್ಕೆ ಸಂಬಂಧಪಟ್ಟಂತದ್ದು ಯಾವುದೇ ಪೂಜಾ ಕೈಂಕರ್ಯಗಳು ಇರೋದಿಲ್ಲ ಆದರೆ ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆಗಳ ಪೂಜೆಗಳಲ್ಲಿ ವಿಶೇಷ ಇರುತ್ತೆ ಆದ್ದರಿಂದ ಹುಣ್ಣಿಮೆ ಪೂಜೆ ವಿಶೇಷವಾಗಿ ನಡೆಯುತ್ತೆ ಹುಣ್ಣಿಮೆ ಪೂಜೆ ಮಧ್ಯಾಹ್ನ 1 ಗಂಟೆವರೆಗೂ ನಡೆಯುತ್ತೆ ಆ ನಂತರದಲ್ಲಿ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ 3 ಗಂಟೆವರೆಗೂ ಬಾಗಿಲು ತೆಗೆದಿರ್ತೇವೆ ಗ್ರಹಣ ಸಂಭವಿಸುವ ಕಾಲ ತಮಗೆ ಗೊತ್ತಿದೆ ಅಂತ ಅನ್ಸುತ್ತೆ ಯಾವಾಗ ಸಂಭವಿಸ್ತಾ ಇದೆ ಆ ಸ್ಪರ್ಶ ಕಾಲ ಇರ್ಬೋದು ಆ ಸಮಯದ ನಂತರ ಹೊರತುಪಡಿಸಿ ಬೆಳಗಿನ ಜಾವ ಎಷ್ಟು ಗಂಟೆಗೆ ಮತ್ತೆ ದೇವಸ್ಥಾನ ಓಪನ್ ಮಾಡ್ತಾರೆ ಹೇಗೆ ಗ್ರಹಣ ಸ್ಪರ್ಶಕಾಲ ಮಧ್ಯರಾತ್ರಿ 1:05 ಸಂಭವಿಸುತ್ತೆ ಆ ನಂತರ ಮೋಕ್ಷಕಾಲ 2:23 ಇರುತ್ತೆ ಅದರ ನಂತರ ಆ ಬ್ರಾಹ್ಮಿ ಮುಹೂರ್ತದ ನಂತರ 4 ಗಂಟೆಗೆ ದೇವಾಲಯವನ್ನು ಬಾಗಲು ತೆಗೆದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಆ ನಂತರದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ ಅಂದರೆ ದೇವಸ್ಥಾನಕ್ಕೆ ದರ್ಬೆ ಬಂಧನ ಮಾಡುವಂಥದ್ದು ವಿಗ್ರಹಕ್ಕೆ ಆ ರೀತಿಯಾದಂಥ ಆಚರಣೆ ಎಲ್ಲ ಇರುತ್ತೆ ಅದೇನಾದರೂ ಇದೆಯಾ ಖಂಡಿತ ಇರುತ್ತೆ ಯಾಕೆಂದರೆ ಗ್ರಹಣ ಕಾಲದಲ್ಲಿ ಬರುವಂತಹ ಆ ಕಿರಣಗಳು ಯಾವುದೇ ಶಕ್ತಿ ದೇವತೆಗಳ ಮೇಲೆ ಬೀಳಬಾರದು ಅದನ್ನು ನಾವು ಸಂಪೂರ್ಣವಾಗಿ ದರ್ಬೆಯಲ್ಲಿ ಆಚ್ಛಾದನ ಮಾಡಿ ಆ ನಂತರ ಗ್ರಹಣ ಮುಕ್ತಾಯದ ದಿನ ಭಾನುವಾರದ ಬೆಳಗ್ಗೆ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳಿರ್ತವೆ ಪ್ರಾತಃ ಕಾಲದಲ್ಲಿ ಮೊದಲು ಪುಣ್ಯಾಹ ವಾಚನ ಆ ನಂತರದಲ್ಲಿ ಪಂಚಗವ್ಯ ಅದರ ನಂತರ ಮಾಮೂಲಾಗಿ ಮಾಡುವಂತಹ ಪಂಚಾಮೃತಾಭಿಷೇಕ ಅಲಂಕಾರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇವೆಲ್ಲವೂ ಇರುತ್ತೆ ಗ್ರಹಣದ ದಿನ ಪೂಜೆ ಮಾಡಲಿಕ್ಕೆ ಬುಕ್ಕಿಂಗ್ ಏನಾದರೂ ಆಗಿದವ ಜಾಸ್ತಿ ಆಗಿದೆಯಾ ಬುಕ್ಕಿಂಗ್ ಏನಂತ ಮಾಮೂಲಾಗಿ ಪೌರ್ಣಮಿ ಪೂಜೆಗೆ ಏನು ಬುಕ್ಕಿಂಗ್ ಆಗಿರುತ್ತೋ ಅದಷ್ಟೇ ಆಗಿರುತ್ತೆ ವಿಶೇಷವಾಗಿ ಅಂತ ಗ್ರಹಣದ ವಿಚಾರವಾಗಿ ಯಾವುದು ಪೂಜಾ ಕೈಂಕರ್ಯಗಳು ಇಲ್ಲಿ ಇರೋದಿಲ್ಲ ಅದರಿಂದ ಅದು ಯಾವುದು ಬುಕ್ಕಿಂಗ್ ಇರಲ್ಲ ಭಕ್ತಾದಿಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ ಗುರುಗಳೇ ಈ ಗ್ರಹಣ ಸ್ಪರ್ಶಕಾಲದಿಂದ ಸ್ಪರ್ಶಕಾಲಕ್ಕೆ ಮುಂಚಿತವಾಗಿ ಕನಿಷ್ಠ ಪಕ್ಷ 3 ಗಂಟೆಗಳ ಮುಂಚೆ ಯಾರೂ ಆಹಾರವನ್ನು ಸೇವಿಸಬೇಡಿ ಆ ನಂತರದಲ್ಲಿ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಸ್ನಾನವನ್ನು ಮಾಡಿಕೊಂಡು ದೇವತಾ ಪ್ರಾರ್ಥನೆಯನ್ನು ಮಾಡ್ತಾ ಧ್ಯಾನ ಜಪ ಪೂಜಾದಿಗಳನ್ನು ಮಾಡಿಕೊಂಡು ಮನೆಯಲ್ಲಿ ಶುಚಿಯಾಗಿದ್ದು ಗ್ರಹಣದ ನಂತರ ಪುನಃ ಸ್ನಾನ ಮಾಡಿ ದೇವತಾರಾಧನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗತ್ತೆ